ಭೂಪತಿಗಳೇ ಶ್ರೀಪತಿ ಅರಸರು ಅಂತ ಆದವರಿಗೆ ಅವರದ್ದೇ ಆದಂತಹ ಒಂದು ಧರ್ಮ ಇರ್ತದೆ ತಾನೆ ಹೌದು ಅರಸತ್ತಿಗೆಯನ್ನೇರುವವನು ರಾಷ್ಟ್ರ ರಕ್ಷಣೆಯನ್ನು ಮಾಡಬೇಕು ಅದಕ್ಕೆ ಬೇಕಾಗಿ ಕತ್ತಿ ಹಿಡಿದು ಹೋರಾಡಬೇಕು ಅದಲ್ಲದ ಅದಲ್ಲದ ಕಾಲದಲ್ಲಿ ಅದಿಲ್ಲದ ಕಾಲದಲ್ಲಿ ಪೀಠವನ್ನೇರಿಕೊಂಡು ಆಡಳಿತ ನಡೆಸಬೇಕು ಅದು ಮಾಡಿ ಇದು ಮಾಡಿ ಅಂತ ಆಜ್ಞೆ ಹೊರಡಿಸಬೇಕು ಅಂತಹ ಆ ಸ್ಥಾನದಲ್ಲಿದ್ದು ಆಜ್ಞೆ ಮಾಡಬೇಕಾದಂತಹ ನೀವಿಂದು ಅಸ್ಥಾನದಲ್ಲಿ ಕುಳಿತುಕೊಂಡು ನಿಮ್ಮದಲ್ಲದಂತಹ ಸ್ಥಾನದಲ್ಲಿ ನಿಮಗೆ ಯೋಗ್ಯವಲ್ಲದ ಇದ್ದಂತಹ ಸ್ಥಾನದಲ್ಲಿ ಕೂತುಕೊಂಡು ನೀವು ಹೇಳಬೇಕಾದವರು ಅರಸಾಗಿ ಆಜ್ಞೆ ಮಾಡಬೇಕಾದವರು ಯಾವನೋ ಒಬ್ಬನ ಅರ ಯಾವನೋ ಒಬ್ಬನಿಗೆ ಆಳಾಗಿ ಅವ ಹೇಳಿದ ಹಾಗೆ ಮಾಡುವುದಕ್ಕೆ ನೀವು ಮುಂದಾಗುತ್ತೀರಿ ಆದರೆ ಇದು ಧರ ಅರಸರಿಗೆ ನಿಮ್ಮಂತಹ ಅರಸರಿಗೆ ಧರ್ಮ ಅಂತ ಆಗ್ತದೋ ಹೇಳಿ ಆದ್ರಿಂದಲೇ ಹೇಳಿದ್ದು ಇದು ಧರ್ಮವಲ್ಲ ಇಂತಹ ಸಾರಥಿತನ ಇದು ಧರ್ಮ ಅಲ್ಲ ಚಮ್ಮಟಿಗೆಯನ್ನು ಪಿಡಿದು ಅಶ್ವವನ್ನು ನಡೆಸಬೇಕು ಅಂತಾದರೆ ಅದರ ಮರ್ಮ ಗೊತ್ತಿರಬೇಕು ಹಿಡಿದವನಿಗೆ ಧರ್ಮ ಸುದ್ದಿಯ ಮಾತಾಡಿದ ನೀವು ಈಗ ಹೌದು ಧರ್ಮವೂ ಉಂಟು ಮರ್ಮವೂ ಉಂಟು ಧರ್ಮದ ಆಧಾರದಲ್ಲಿ ಕೆಲಸ ಮಾಡುವಾಗ ಮರ್ಮದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅದರ ಅರಿವಿರಬೇಕು ಈಗ ನಿಮಗೆ ಸಾರಥ್ಯ ಬರುವುದಿಲ್ಲ ಅಂತ ನಾ ಹೇಳುವುದಿಲ್ಲ ಚಮ್ಮಟಿಗೆ ಹಿಡಿದ ಸಾರಥ್ಯವನ್ನು ಮಾಡ್ತೀರಿ ಹಾ ನೀ ಹೋಗಿ ಕಲಿತ ವಿದ್ಯಾಪಲಯದಲ್ಲಿ ಪೂರ್ಣ ಪ್ರಮಾಣದ ವಿದ್ಯಾರ್ಥಿ ನಾನು ಅರೆಕಾಲಿಕ ವಿದ್ಯಾರ್ಥಿ ನೀನು ಹೌದೇ ಹೌದು ನೆನಪುಂಟು ನಾನಲ್ಲಿ ಇದ್ದದ್ದು ಬರೀ ಅರವತ್ನಾಲ್ಕು ದಿವಸ ಮಾತ್ರ ನೀವು ಕೆಲವು ವರ್ಷಗಳ ಅಲ್ಲ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಜನೆ ಮಾಡಿದವರಂತೆ ಹೌದು ಮಾತ್ರ ಅಲ್ಲ ಸಾಂದೀಪನಿ ಮುನಿಗಳೇ ಹೇಳಿದ್ದಾರೆ ಅಂತಲೂ ಕೇಳಿದ್ದೇನೆ ಈ ಪ್ರಪಂಚದಲ್ಲಿ ಈ ವರ್ತಮಾನ ಕಾಲದಲ್ಲಿ ಮೂರು ಜನ ಸಾರಥಿಗಳು ಪ್ರಮುಖರು ಸಾರಥಿ ಸಾರಥಿಯ ವಿದ್ಯೆಯನ್ನು ಕಲಿತವರು ಕೃಷ್ಣನೋ ಶಲ್ಯನೋ ಧಾರುಕನೋ ಈ ಮೂವರು ಸಾಲಿನಲ್ಲಿ ನೀವು ಇದ್ದೀರಿ ಇಲ್ಲ ಅಂತಲ್ಲ ಒಂದು ಕಾಲದಲ್ಲಿ ಚಕ್ರವರ್ತಿ ಪಾಂಡುವಿಗೆ ಸಾರಥ್ಯವನ್ನು ನೀವು ಮಾಡಿದವರೇ ಅಂತಹ ಯೋಗ್ಯತಾವಂತರಿಗೆ ಸಾರಥ್ಯವನ್ನು ಮಾಡುವುದು ಅದು ನಿಮಗೆ ಯೋಗ್ಯವಾದೀತು ಆದರೆ ಇದೆಂತಹದಿದು ನಿಮ್ಮ ಸ ರಥಿಕಾ ಹೇಳ್ತೀರಿ ಅವನ ಪರಾಕ್ರಮವನ್ನು ನೀವು ಮೊದಲೇ ಹೇಳಿ ಆಯಿತು ಮಾಘಧನಿಗೆ ಇತ್ಯಾದಿ ಎಲ್ಲ ಆಮೇಲೆ ನೀವು ಕರ್ಣ ಅಂಗದೇಶದ ಅಧಿಪತಿ ಅಂತ ಹೇಳುತ್ತೀರಿ ಸುಮ್ಮನೆ ಅದು ಯಾರದ್ದನ್ನು ತೆಗ್ದು ಯಾರಿಗೂ ಕೊಟ್ಟ ಹಾಗೆ ಮಾಡಿದ್ದು ಅದರ ಅನುಭೋಗವೂ ಕೂಡ ಒಂದ ಒಂದು ಒಪ್ಪತ್ತು ದಿನ ಬಿಡು ಒಂದು ಒಪ್ಪತ್ತು ಕೂಡ ಅಲ್ಲಿ ಮಾಡಿದ್ದಾನೆ ಅಂತ ಮಾಡಲಿಕ್ಕಿಲ್ಲ ಒಟ್ಟಾರೆ ಹೆಸರಿಗೊಂದು ಅಂಗಾಧಿಪತಿ ಅವ ಆದರೆ ಅವನ ಜಾತಿಯ ಗುಟ್ಟೇನು ಸೂತ ಸೂತ ಎನ್ನುವಂತಹ ಮಾತು ಸುಳ್ಳಾಗಲಿಲ್ಲಲ್ಲ ಅದೇ ಅವನ ಪಾಲಿಗುಂಟು ಅಂತಹ ಸೂತ ಸುತನಿಗೆ ನೀವು ಸೂತನಾಗಿ ವ್ಯವಹರಿಸ್ತಾ ಇದ್ದೀರಿ ಕೃಷ್ಣ ಯಾವುದಲ್ಲ ಕೇವಲ ಜನ್ಮದ ಕಾರಣದಿಂದ ಜಾತಿಯ ಕಾರಣದಿಂದಲೇ ಕರ್ಣನನ್ನು ಆಲೋಚಿಸುದು ಹೌದು ಅಂತಾದ್ರೆ ಎಲ್ಲಿಯೋ ಗೋಪಾಲಕರ ಕೇರಿಯಲ್ಲಿ ಬೆಳೆದವನಿಗೆ ಅಗ್ರ ಪೂಜೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗ್ತಿತ್ತು ಪೂಜೆ ಮಾಡಿದ್ದಾರೆ ಮಾಡಿದವರು ಭೀಷ್ಮರಂತಹ ಪ್ರಾಜ್ಞರು ಅನ್ನುವುದು ಗೊತ್ತಿರಲಿ ಆದರೆ ಅವರ ಯೋಗ್ಯತೆಯೇ ಪ್ರಧಾನ ಆಗಿ ಬರ್ತದೆ ಅಂತಹ ಯೋಗ್ಯತೆ ಆದರೂ ಇವನಲ್ಲಿ ಇತ್ತು ಅಂತ ಆದರೆ ಇವನಲ್ಲಿ ಉಂಟು ಅಂತ ಆದರೆ ಆಗ ನೀವು ಅದನ್ನು ಅನುಸರಿಸುವುದು ಸರಿ ಇತ್ತು ಆದರೆ ಕರ್ಣನ ಯೋಗ್ಯತೆ ಎಂತಹದು ಅಂತ ಅತ್ಲಾಗಿ ಅಂಗರಾಜ ರಾಜ್ಯಾಧಿಪತಿಯಾಗಿ ಆ ಅಧಿಪತಿತ್ವಕ್ಕೂ ಗೌರವವನ್ನು ನೀಡಲಿಲ್ಲ ಹೋಗ್ಲಿ ಮಿತ್ರನಾಗಿ ಕೌರವನಿಗಾದರೂ ಯೋಗ್ಯವಾಗಿ ನಡೆದುಕೊಂಡನೋ ಅದೂ ಇಲ್ಲ ಘೋಷಯಾತ್ರೆಯ ಸಂದರ್ಭದಲ್ಲಿ ತನ್ನ ಮಿತ್ರನ ಜೀವ ಪಣಕ್ಕೆ ಪಣಕ್ಕೆ ಬಿದ್ದಂತಹ ಕಾಲಕ್ಕೆ ಇವನ ಜೀವವನ್ನು ಪಣವಾಗಿಟ್ಟು ಅವನನ್ನು ರಕ್ಷಿಸಬೇಕಾದಲ್ಲಿ ಓಡಿಮರೆಗೆ ಸಂದವ ಕಾಲಹಸ್ತಿನಿಯನ್ನು ಸೇರಿದವ ಮಾತ್ರ ಅಲ್ಲ ಅವನ ವ್ಯಕ್ತಿತ್ವದ ಒಂದೊಂದು ಅಂಶವನ್ನು ಕೂಡ ನೀವು ಗೊತ್ತಿಲ್ಲ ಅಂತ ನಾನು ಹೇಳುವುದಲ್ಲ ಆದರೆ ನೆನಪಿಸಿಕೊಳ್ಳಬೇಕು ನೀವು ಕೌರವರು ಪಾಂಡವರ ಕುರಿತಾಗಿ ಏನೆಲ್ಲ ಅಕೃತ್ಯಗಳನ್ನೋ ದುಷ್ಕೃತ್ಯಗಳನ್ನೋ ಎಸಗಿದ್ದಾರೋ ಅದರಲ್ಲಿ ಎಲ್ಲದರಲ್ಲಿಯೂ ಗುರುತರವಾದಂತಹ ಪಾಲು ನೀವು ಯಾರ ಬಂಡಿಯನ್ನು ಹೊಡಿತಿದ್ದೀರೋ ಆ ಕರ್ಣದ್ದು ಉಂಟು ಅಂತ ನೀವು ಅಲ್ಲಗಳಿಲ್ಲ ಅಲ್ಲ ಅದನ್ನು ಮರೆತು ಕೌರವ ಸೇನಾಧಿಪತಿಗೆ ಹಾ ಈಗ ಸಾರಥಿ ಆಗಿರುವುದು ತಪ್ಪು ಕಾಣುವುದು ತಪ್ಪು ತಪ್ಪೇ ತಪ್ಪು ಯಾಕೆ ಅಂತಂದ್ರೆ ಅಂತಹ ಕರ್ಣನಿಗೆ ಅವ ಸೇನಾಧಿಪತಿಯೇ ಆಗಿರಲಿ ಅಂತಹ ಹೀನ ನಡೆಯ ಕರ್ಣನಿಗೆ ಹೆಚ್ಚು ಹೇಳಬೇಕು ಅಂತಂದ್ರೆ ನೀಚ ಕರ್ಡನಿಗೆ ನೀವು ಸಾರಥ್ಯವನ್ನು ಮಾಡ್ತಾ ಇದ್ದೀರಲ್ಲ ಕಂಡಾಗ ನಮಗೆ ನಿಮ್ಮ ಈ ಸ್ಥಿತಿಯ ಬಗ್ಗೆ ನಮಗೆ ಖೇದ ಅನ್ನಿಸ್ತಾ ಉಂಟು ವಿಷಾದ ಆಗ್ತಾ ಉಂಟು ಮಾತ್ರ ಅಲ್ಲ ಹೇಳ್ತೀರಿ ನೀವು ನೀನು ಮಾಡ್ತೀಯಲ್ಲ ಅಂತ ಒಂದು ನೆನಪಿಟ್ಕೊಳ್ಬೇಕು ನಾನು ಏನೇನೆಲ್ಲ ಮಾಡ್ತೇನೋ ಅದನ್ನು ಮಾಡಿದ್ದನ್ನು ನಾ ದಕ್ಕಿಸಿಕೊಂಡಿದ್ದೇನೆ ಕಾರಣ ಏನು ಕೇಳಿದರೆ ನನ್ನ ನಡೆ ನೇರವಾಗಿ ಉಂಟು ಸ್ಪಷ್ಟವಾಗಿ ಉಂಟು ಧರ್ಮ ಸಂಸ್ಥಾಪನೆ ಅಧರ್ಮವನ್ನು ಹೊಡೆದೋಡಿಸುವಂತಹದು ದುಷ್ಟರನ್ನು ಶಿಕ್ಷಿಸುವುದು ಶಿಷ್ಟರನ್ನು ರಕ್ಷಿಸುವಂತಹದು ನಾ ಮಾಡಿದ್ದೇನೆ ಹೌದು ನೀವೇ ಆಗ ಪ್ರಸ್ತಾಪಿಸಿದ ಹಾಗೆ ಮಾತುಳ ಹಂತಕನಾಗಿದ್ದೇನೆ ಕ್ರೂರತ್ವವನ್ನು ಮಾ ಆದರೆ ಜನ ಹೇಳಿ ಗುರುತಿಸಿದ್ದು ಹೇಗೆ ಅದನ್ನು ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮಾವನನ್ನು ಕೊಂದಮ ಎಂದರೆ ಸಾಕು ಅಂತ ಹೇಳಿದ್ರಿ ಜ ಗೋಪಿಜನ ಜಾರ ಎನ್ನುವಂತಹ ಬಿರುದು ಕೂಡ ನಾನು ಗಳಿಸಿಕೊಂಡಿದ್ದೇನೆ ಯಾಕೆ ಅಂತಂದರೆ ಜನರು ನನ್ನ ಬಗ್ಗೆ ಜಾರತ್ವದ ಕಲ್ಪನೆಯನ್ನು ಹೊಂದಿಕೊಂಡಿದ್ದಾರೆ ಗೋಪಿ ಗೋಪಸ್ತ್ರೀಯರೆಲ್ಲರೂ ಆ ಕಾರಣಕ್ಕಾಗಿ ಬೆಣ್ಣೆ ಕಳ್ಳನೂ ಹೌದು ಮಾವನನ್ನು ಕೊಂದವನೂ ಹೌದು ಅಸುರಾಂತಕನೂ ಹೌದು ಸೀರೆ ಕಳ್ಳವನು ಕಳ್ಳನೂ ಹೌದು ಸೀರೆಯನ್ನು ಕದ್ದವನು ಅಂತಲೂ ಕೂಡ ಹೇಳಿದ್ದುಂಟು ಅದಷ್ಟೆಲ್ಲವನ್ನು ನಾನು ಮಾಡಿದ್ದೇನೆ ದಕ್ಕಿಸಿಕೊಂಡಿದ್ದೇನೆ ನಾ ಮಾಡಿದೆ ಅಂತ ಹೇಳಿ ಮತ್ತೊಬ್ಬ ಅದನ್ನು ಮಾಡುವುದಕ್ಕೆ ಹೊರಟ್ರೆ ಸೊಂಟ ಜಾರಿಸಿಕೊಂಡು ಸರೆ ಸರೆ ಕೊಳೆಯಬೇಕಾದೀತು ಆದ್ದರಿಂದ ಅದರಿಂದ ಅಪಾಯ ಉಂಟು ಆದ್ದರಿಂದ ನನ್ನದು ಇದನ್ನೆಲ್ಲವನ್ನು ನೀವು ಅನುಸರಿಸುವುದಕ್ಕೆ ಹೋಗುವುದು ಅಪಾಯ ಅಂತ ಹೇಳುವುದು ನಾನು ಅಂತೂ ಧರ್ಮದ ನೆಲೆಯಿಂದ ಮಾತಾಡುವುದಕ್ಕೆ ಹೊರಟ್ರಿ ಹೌದು ಧರ್ಮದ ನೆಲೆಯಿಂದ ಮಾತಾಡುವುದಕ್ಕೆ ಹೊರಟ ನೀವು ನಾ ಮಾಡುವ ಕರ್ಮ ಸರಿ ಇಲ್ಲ ಅಂತ ಹೇಳುವುದು ಹೌದು ಕರ್ಮ ಸರಿ ಇಲ್ಲ ಅಂತ ಹೇಳುವಾಗ ನೀವು ಹೇಳುವುದು ಸಾರಥ್ಯದ ಮರ್ಮ ಹ್ಮ್ ಓ ಹರಿಯೇ हरीन महिम में ಹ ಇಷ್ಟು ಹೇಳಿದ ಮೇಲೆ ನಮಗೆ ಈಗ ವಿನಯ ಇನ್ನು ವಿನಯದಲ್ಲೇ ಮಾತಾಡುವುದು ಚಂದ ಹೇಳುತ್ತಾ ಹೋದ್ರಿ ನೀವು ನಿಮ್ಮನ್ನು ನೀವು ಸಮರ್ಥ ನಿನ್ನನ್ನು ನೀವು ಸಮರ್ಥನೆ ಮಾಡಿಕೊಳ್ಳುತ್ತಾ ಮೂಲಕವಾಗಿ ನನ್ನನ್ನು ಹಳೆಯುತ್ತಾ ಹೋದ್ರಿ ಹ್ಮ್ ಕೃಷ್ಣ ಹ್ಮ್ ಆಗುವುದಲ್ಲೇ ಯಾವುದು ನಿನ್ನನ್ನು ನೀವು ಅನ್ನಬೇಕೋ ನೀನು ಅನ್ನಬೇಕು ಅಂತಲೇ ಹೇಗೂ ನಡೆಯುತ್ತದೆ ಯಾಕೆ ಏನು ಅಂತಲೇ ಅರ್ಥ ಆದರಲ್ವ ಹೇಳುವುದು ನಾವು ಹ್ಮ್ ಏನು ಅಂತಲೇ ಅರ್ಥ ಆಗದ ನಿನ್ನನ್ನು ನೀನು ಅನ್ನುವುದು ನೀವು ಅನ್ನುವುದು ಹ್ಮ್ ಮಹಿಯಲ್ಲಿ ಮಹಿಮೆಗಾಗಿ ಬದುಕುವವರೆಲ್ಲ ಹ್ಮ್ ಅಂತವರ ಮಧ್ಯದಲ್ಲಿ ನೀ ಮಹಾ ಮಹಿಮಾ ಹ್ಮ್ ಅದಕ್ಕೆ ಅಲ್ವಾ ಹರಿ ನಿನ್ನ ಮಹಿಮೆಯೇನು ಹ್ಮ್ ಧರ್ಮವಲ್ಲ ಅರಸರಿಗೆ ಹ್ಮ್ ಯಾರು ಅರಸ ಕೃಷ್ಣ ಹ್ಮ್ ಗಿರಿಯನ್ನು ಎತ್ತಿದ ಬಳಿಕ ಇಂದ್ರನೇ ಬಂದು ಗೋವಿಂದ ರಾಜ ಪದವಿ ಕೊಟ್ಟು ಹೋಗಿದ್ದಾನಂತೆ ಪಟ್ಟಾಭಿಷೇಕ ಆಯ್ತು ಮತ್ತೆ ನಾವೆಲ್ಲ ಎಂತ ಭೂಪತಿಗಳು ಕೃಷ್ಣ ಹ್ಮ್ ಅದು ಗೋವರ್ಧನಗಿರಿಗೆ ಹ್ಮ ಹೀಗಿರುತ್ತ ಹ್ಮ್ ನನ್ನ ಕರ್ತವ್ಯದ ಕುರಿತಾಗಿ ಆಲೋಚನೆ ಮಾಡ್ತಾ ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಕೃಷ್ಣ ಹ್ಮ್ ಎದೆ ತಟ್ಟಿ ನೀ ಹೇಳಬೇಕು ಆತ್ಮಕ್ಕೆ ವಂಚನೆ ಮಾಡಿಕೊಳ್ಳಬಾರದು ಕೃಷ್ಣ ಇಲ್ಲವೇ ಇಲ್ಲ ಕೌರವ ಪಕ್ಷಕ್ಕೆ ಸೇರಿದ ಮರುಗಳಿಗೆ ನಾ ಧರ್ಮರಾಜನಲ್ಲಿ ವಿಷಯ ನಿವೇದಿಸುವುದಕ್ಕೆ ಬರುವಾಗ ಹ್ಮ್ ನಾ ಎಷ್ಟು ಸಂಕಟ ಪಟ್ಟಿದ್ದಿ ಅಂತ ನಿನಗೆ ಗೊತ್ತುಂಟು ಹೌದು ನೀ ಎಷ್ಟು ಸಂತೋಷ ಗೊತ್ತುಂಟು ಅಲ್ಲ ಹ ನನಗೆ ಇನ್ನು ನೆನಪುಂಟು ಅಲ್ಲ ಅಂತ ಹ್ಮ್ ಆದ್ರೆ ಹ್ಮ್ ಹೀಗೆ ಆದಾಗ ಅಂದು ಸಂತೋಷ ಪಟ್ಟ ನೀನು ಈಗ ಧರ್ಮ ಕರ್ಮ ಮರ್ಮ ನಿನ್ನ ಜೊತೆಗೆ ಕರ್ಮದ ಮಾತಾಡಿ ಕರ್ಮ ಬಂದ ಮಾಡಿದ ಭೀಷ್ಮರು ಸಕ್ರಿಯ ಆಗಿಲ್ಲ ಈಗ ಧರ್ಮದ ಹಾದಿಯಲ್ಲಿ ಹೋದ ದ್ರೋಣರೂ ಸಕ್ರಿಯ ಆಗಿಲ್ಲ ಈಗ ನನ್ನೊಟ್ಟಿಗೆ ಮರ್ಮದ ಮಾತಲ್ವ ಕೃಷ್ಣ ನಿನ್ನದ್ದು ಎಂಥದ್ದು ರಥದಲ್ಲಿ ಕುಳಿತು ಮಾಡುವುದಕ್ಕೆ ಕೆಲಸ ಇಲ್ಲ ಆಯುಧ ಹಿಡಿಯುವ ಹಾಗಿಲ್ಲ ನನ್ನ ಕೈಗೆ ಹ್ಮ್ ಕೌರವ ಹೇಳಿದ್ದಾನೆ ಹಾಗಾಗಿ ಹೀಗೆ ಅಷ್ಟು ಸತ್ಯವೇ ಹೌದಲ್ಲ ಕೃಷ್ಣ ನಿನ್ನ ಕೈಯಿಂದ ಆಯುಧ ಕೆಳಗಿಳಿಸಿ ಕೌರವತ ಗೆದ್ದೆ ಅಂತ ಭಾವಿಸಿದ್ದ ಪೂತನಿಯನ್ನು ಪ್ರಲಂಬನನ್ನು ಶಕಟನನ್ನು ದೇನುಕನನ್ನು ಅಕನನ್ನು ಬಕನನ್ನು ತೃಣವರ್ತನನ್ನು ಕೇಶಿಯನ್ನು ಚಾಣೂರನನ್ನು ಮುಷ್ಟಿಕನನ್ನು ಕಂಸನನ್ನು ಮಾಗಧನನ್ನು ಶಿಶುಪಾಲನನ್ನು ಕೊಲ್ಲುವಾಗ ಯಾವ ಆಯುಧ ಹಿಡ್ಕೊಂಡಿದ್ದೆ ಕೃಷ್ಣ ನೀನು ಹರಿವಾಣವು ಸಾಕಾಗುತ್ತದೆ ಯಾವುದೇ ಆಯುಧ ಇಲ್ಲದ ಸ್ಥಿತಿಯಲ್ಲಿ ಅವರನ್ನೆಲ್ಲ ನಿಂಗೆ ಕೊಲ್ಲುವುದಕ್ಕೆ ಬರ್ತದೆ ನಿನ್ನ ಕೈಯಿಂದ ಆಯುಧ ಕೆಳಗಿಳಿಸಿ ಕೌರವ ಗೆದ್ದ ಅಂತ ಮಾಡಿದ ಈ ಅವಿವೇಕಕ್ಕೆ ನೀವು ಅವನಿಗೆ ಹೇಳಬೇಕು ಬಹುಶಃ ಕೌರವ ನಿನ್ನಲ್ಲಿಗೆ ಹೋಗುವ ಪೂರ್ವದಲ್ಲಿ ನನ್ನಲ್ಲಿಗೆ ಬರಬೇಕಿತ್ತು ಕೃಷ್ಣ ನಾ ಕೌರವನಲ್ಲಿ ಕೇಳಿ ಬಾ ಅಂತ ಹೇಳ್ತಿದ್ದೆ ಕೃಷ್ಣ ನೀ ಆಯುಧ ಕೆಳಗಿಡುವುದು ಬೇಡ ಕೃಷ್ಣ ನೀ ಯಾರಲ್ಲಿ ಮಾತಾಡಬಾರದು ಅಷ್ಟು ಹೇಳಿ ಬಂದಿದ್ರೆ ಕೆಲವು ಜೀವ ಉಳಿತಿತ್ತು ಕೃಷ್ಣ ಎಷ್ಟೊತ್ತಿಗೆ ಒಂಬತ್ತನೆಯ ದಿವಸ ರಾತ್ರಿ ನೀ ಹೋಗಿ ಭೀಷ್ಮರ ಹತ್ರ ಮಾತಾಡಿದ್ದೆ ಅಂತೆ ಹ್ಞೂ ಹತ್ತನೇ ದಿವಸ ಭೀಷ್ಮರ್ ಇಲ್ಲ ಕೃಷ್ಣ ಹ್ಞೂ ಹದಿನೇಳನೇ ದಿವಸ ಶಲ್ಯನ ಹತ್ರ ಮಾತಾಡ್ತಿ ಇನ್ನು ನಮ್ಮ ಹದಿನೆಂಟೆಂತ ಅಂತ ನಾವು ಆಲೋಚನೆ ಮಾಡಬೇಕು ಹದಿನೆಂಟನೇ ದಿವಸಕ್ಕೆ ನೀವು ಇರುವುದಿಲ್ಲ ಅಂತ ನಿಮಗೇ ಭರವಸೆ ಇಲ್ವೋ ಕೃಷ್ಣ ಮಹಾಮಹೇಮ ನೀನು ಯಾಕೆ ಪ್ರಪಂಚದವರಿಗೆಲ್ಲರಿಗೂ ಒಂದು ಕ್ರಮ ಆದರೆ ನಿನ್ನದ್ದು ಇನ್ನು ವಿರೋಧ ಕ್ರಮ ಯಾವುದರಲ್ಲಿಯೋ ಪ್ರಪಂಚದಲ್ಲಿ ಕಳ್ಳತನವನ್ನು ಮಾಡಿದವರಿಗೆ ಶರಮನೆಗೆ ಹಾಕುವುದು ರೂಢಿಯಾದ್ರೆ ನೀ ಶರಮನೆಯಿಂದ ಹೊರ ಬಂದ ಮೇಲೆ ಕಳ್ಳತನ ಮಾಡಿದವ ಹುಟ್ಟಿದ ಮಕ್ಕಳಿಗೆ ತಾಯಿ ತಂದೆಯರು ಹೋಗುವ ದಾರಿ ತೋರಿಸಿದ್ರೆ ಹುಟ್ಟಿದ ಮರುಗಳಿಗೆಯಲ್ಲಿ ಅಪ್ಪ ಅಮ್ಮನಿಗೆ ದಾರಿ ತೋರಿಸಿದ ಮಗ ನೀನು ಅನಿವಾರ್ಯವಾಗಿ ನಿನ್ನಂತವ ನಮ್ಮಲ್ಲಿ ಇದೆಲ್ಲ ಹೇಳುವುದ ಕೃಷ್ಣ ಲೋಕದ ಸಾಮಾನ್ಯರ ಬಾಯಿಗೆ ಮಣ್ಣು ಬಿತ್ತು ಅಂತಾದ್ರೆ ಹ್ಮ್ ಮರುಗಳಿಗೆಯಲ್ಲಿ ಅವರು ಭೂಮಿಯ ಒಳಗೆ ಕೃಷ್ಣ ಹ್ಞೂ ನಿನ್ನ ಬಾಯಿಗೆ ಮಣ್ಣು ಬಿತ್ತು ಅಂತಾದರೆ ಭೂಮಿಯೇ ನಿನ್ನ ಒಳಗಲ್ವ ಕೃಷ್ಣ ಹ್ಞೂ ಇಂಥ ಮಹಾಮಹಿಮನಾದ ಕೃಷ್ಣ ಹ್ಞೂ ಶಲ್ಯನಲ್ಲಿ ಬಂದು ಇದು ಸರಿಯೋ ತಪ್ಪೋ ನಾನು ಹೇಳಿದ್ದನ್ನು ಅರ್ಜುನ ಕೇಳ್ತಾನೆ ಹ್ಞೂ ಬೀಡು ಕೃಷ್ಣ ಹ್ಞೂ ನೀ ಯಾಕೆ ಮಾತಾಡಿಸಿದ್ದಿ ಯಾವ ಉದ್ದೇಶ ಇಟ್ಟು ಬಂದಿದೆ ಎಲ್ಲ ಅರ್ಥ ಆಗಿದೆ ನನ್ನ ಉದ್ದೇಶ ಒಂದೇ ಏನು ನಿನಗಿಂತಲೂ ಭಿನ್ನವಾಗಿ ಮೀರಿ ನಿಲ್ಲುವ ಸಾರಥ್ಯ ಮಾಡಬೇಕು ಎಷ್ಟು ಅಂತ ಸ್ಪಷ್ಟ ಹೇಳಿ ಬಿಡ್ಲೋ ಮಹಾರಥಿಯಾದವ ತನ್ನನ್ನು ರಥವನ್ನು ಧ್ವಜವನ್ನು ಸೇನೆಯನ್ನು ಕಾಪಾಡಿಕೊಳ್ಬೇಕಂತೆ ಹೌದು ಅದನ್ನು ಮೀರಿ ನಿನ್ನ ಮಹಾರಥಿ ನಿನ್ನ ಹಣೆಗೆ ಬಾಣ ಬಿದ್ದರೂ ಕೂಡ ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗ್ಲಿಲ್ಲ ಅಂತ ಮಹಾರಥಿಗೂ ಸಾರಥಿಯಾಗಿ ಉಳಿದವ ನೀನು ನಾ ಹಾಗಲ್ಲ ಮೈಗೆ ಬಾಣ ತಾಗುವುದಲ್ಲ ನನ್ನ ಮಾತು ನಡೆಯದೆ ಹೋದ್ರು ಮರುಗಳಿಗೆ ರಥದಲ್ಲಿ ಇರುವ ಜನ ಅಲ್ಲ ನಾನು ನೆನಪಿಟ್ಟುಕೊಂಡು ನಿನಗಿಂತ ಹೆಚ್ಚು ಈ ಮಾತಿಗೆ ಮೌಲ್ಯ ಸಿಗ್ತದೆ ಅಲ್ವಾ ಯಾಕಂದ್ರೆ ಆಡಿದ ಮಾತು ಹಾಗೆ ಉಳಿಯುತ್ತದೆ ಅಂತ ಹೇಳಿಕ್ ಆಗೋದಿಲ್ಲ ಒಂದು ಹೊತ್ತಿನ ಊಟ ಉಂಡ್ರೆ ಜೊತೆಯಲ್ಲಿ ಏನನ್ನಾದ್ರೂ ಸ್ವಲ್ಪ ಕುಡಿದ್ರೆ ಆಡಿದ ಮಾತು ಮರ್ತು ಹೋಗ್ತದೆ ಹೊರಟದೆಲ್ಲಿಗೆ ಅನ್ನುವುದು ಮರ್ತು ಹೋಗ್ತದೆ ಕೆಲವರಿಗೆ ಈ ಮಾತು ಹೇಳುವಾಗ ಊಟ ಆಗಿದ್ದ ನಡೆಯುತ್ತದೆ ಸರಿ ನೋಡೋಣ ಮತ್ತೆ ವೈಯಕ್ತಿಕವಾದಂಥ ಸ್ಪರ್ಧೆಯ ಕಾರಣದಿಂದ ಹುಟ್ಟಿಕೊಂಡಂತಹ ಪಾರ್ಥಕರ್ಣರ ದ್ವೇಷ ಹ ಅದರ ಪರಿಣಾಮವಾಗಿ ಆಗುವಂಥ ದ್ವೈರತ ಸಮರ ಅದು ಕುರುಕ್ಷೇತ್ರ ಪುಣ್ಯ ಭೂಮಿಯಲ್ಲಿ ನಡೆದೇ ನಡೆಯುತ್ತದೆ ಕೇವಲ ಹಸ್ತಿನಾವತಿಯವರಿಗಲ್ಲ ಅಖಂಡ ಆರ್ಯಾವರ್ತದ ಸುತ್ತಲೂ ನಮ್ಮಿಬ್ಬರ ಸ್ಪರ್ಧೆಯ ಕಾರಣದಿಂದ ಹುಟ್ಟಿಕೊಂಡಂತ ನಿರೀಕ್ಷೆ ಪ್ರತೀಕ್ಷೆ ಅದು ಹ್ಮ್ ಆ ನಿರೀಕ್ಷೆ ಪ್ರತೀಕ್ಷೆಗಳು ಸಾಕಾರಗೊಂಡಂತ ಸುಗಳಿಗೆ ಈ ಕ್ಷಣ ಹ ಪ್ರತಿಜ್ಞಾಬದ್ಧರಾಗಿವೆ ಹಾಗೆಯೇ ರಣಕ್ಷೇತ್ರಕ್ಕೆ ಬಂದಿದ್ದೇವೆ ಹ್ಮ್ ನೀನು ಇಂದು ಮಧ್ಯಾಹ್ನ ಪ್ರತಿಜ್ಞೆ ಮಾಡಿದ್ದು ಹೌದು ನಿನ್ನ ಅಗ್ರಭವನಾದಂತಹ ಯುದಿಷ್ಟಿರನ ಮುಂದೆ ಬಿಡಾರದಲ್ಲಿ ಪ್ರತಿಜ್ಞೆ ಮಾಡಿದ್ದೀಯಂತೆ ಹೌದು ಹುಟ್ಟಿದಂತ ಸೂರ್ಯ ಮುಳುಗುವುದರ ಒಳಗಾಗಿ ಕರ್ಣನನ್ನ ಕೊಂದು ಬರ್ತೇನೆ ಹ್ಮ್ ಮೊದಲೇ ಹ ದ್ರೌಪದಿಯ ವಸ್ತ್ರಾಕ್ಷೇಪದ ಸಂದರ್ಭದಲ್ಲಿ ಹ್ಮ್ ನಿನ್ನ ಪರವಾಗಿ ನಿನ್ನ ಅಣ್ಣನಾದಂತಹ ಭೀಮಸೇನನು ಪ್ರತಿಜ್ಞೆ ಮಾಡಿದ್ದ ಅಹಂ ದುರ್ಯೋಧನಮ್ಮಂತಹ ಕರ್ಣಮ್ ಅಂತಹ ಧನಂಜಯ ಹ್ಮ್ ಕರ್ಣನನ್ನ ನನ್ನ ತಮ್ಮನಾದಂತಹ ಧನಂಜಯ ಕೊಲ್ಲುತ್ತಾನೆ ಹೌದು ಬಹಳ ಇತಿಹಾಸ ಇಲ್ಲವೋ ನಿನ್ನ ಪ್ರತಿಜ್ಞೆಗೆ ಆದರೆ ಕರ್ಣನ ಅಂತರಂಗದಲ್ಲಿ ಪ್ರತಿಜ್ಞೆ ಸ್ಥಾಪನೆಯಾಗಿದ್ದು ಯಾವಾಗ ಗೊತ್ತುಂಟ ಯಾವಾಗ ಪರೀಕ್ಷಾ ರಂಗದ ವೇದಿಕೆ ಹ್ಮ್ ಸಾಯ ಸಾಯಕದ ಚಮತ್ಕೃತಿಯನ್ನ ತೋರುತ್ತ ಪುಂಕಾನು ಪುಂಕವಾಗಿ ಶರಪ್ರಯೋಗ ಮಾಡುತ್ತಾ ಹ್ಮ್ ಆ ವೇದಿಕೆಯಲ್ಲಿ ವಿಜೃಂಭಿಸುತ್ತಿದ್ದಂತ ನಿನ್ನ ಕಂಡು ಹಸ್ತಿನಾವತಿಯ ಸಭೆ ಸದ ಕರಾತಾಡನ ಮಾಡಿ ಮೆಚ್ಚುಗೆ ಸೂಸುತ್ತಿದ್ದರು ಹೌದು ಗುರುಗಳಾದಂತ ಕೋಲಪಂಡಿತರು ಆಡಿದ ಮಾತು ಪಾರ್ಥ ಯುರ್ದರ ಆಗ ಅಂತರಂಗದಲ್ಲಿ ಮೂಡಿದ ಸ್ಪರ್ಧಾ ಮನೋಭಾವ ವಯೋ ಸಹಜವಾದದ್ದು ಏನು ಪಾರ್ಥನೊಬ್ಬನೇ ಕರ್ಣನಿಗೆ ಆಗುದಿಲ್ವೋ ಕರ್ಣನಿಗೂ ತೋರುವುದಕ್ಕುಂಟು ಅಂತರಂಗದಲ್ಲಿ ತೋರಿಸಬೇಕು ಎನ್ನುವಂತ ಕಾರಣಕ್ಕಾಗಿ ಪರೀಕ್ಷಾ ರಂಗದ ಪ್ರವೇಶ ಮಾಡಿದೆ ನೀನು ತೋರಿದ್ದನ್ನಲ್ಲ ನಾನು ತೋರಿಸಿದ್ದೇನೆ ಎನ್ನುವುದಕ್ಕೆ ಸಭಾಸದರ ಆಡಿದ ಸಭಾಸದರು ಆಡಿದ ಮಾತೆ ಉಂಟು ಯಾವ ಪರಿಯಲ್ಲಿ ಪಾರ್ಥ ತೋರ್ದನು ಅದೇ ಪರಿಯಲ್ಲಿ ಕರ್ಣ ತೋರ್ದನು ಹ ತೋರಿಕೆಯ ಅನಂತರದಲ್ಲಿ ದ್ವಂದ್ವಕ್ಕೆ ಆಹ್ವಾನಿಸಿದೆ ಹೌದು ಜಾತಿಯ ಪ್ರಶ್ನೆ ಬಂತು ನಿರಾಕರಿಸಿದರು ಹ ಕಾಲಕ್ಕೆ ಹುಟ್ಟಿಕೊಂಡಂತ ಪ್ರತಿಜ್ಞೆ ಕರ್ಣನ ಅಂತರಂಗದಲ್ಲಿ ಏನು ಬದುಕಿನ ವಿರುದ್ಧದ ಗೆಲುವು ಅಲ್ಲಿಯ ತನಕ ನಾನು ವಿಶ್ರಮಿಸುವುದಿಲ್ಲ ಆ ನೆಲೆಯಲ್ಲಿ ಹೊರಟ ಹೋರಾಟ ಈ ದಿನ ಒಂದು ನಿರ್ದಿಷ್ಟವಾದಂತಹ ಸಮಯಕ್ಕೆ ಬಂದು ನಿಲ್ಲಿಸಿದೆ ಹ ಒಂದು ನಿರೀಕ್ಷೆಯುಂಟು ಪಾರ್ಥ ಏನು ನೀನು ಈ ವಿಚಾರವಾಗಿ ಜಾಗ್ರತೆ ವಹಿಸಬೇಕು ಯಾಕೆ ನಿನ್ನ ಪೂರ್ವ ಪ್ರಕರಣಗಳನ್ನೆಲ್ಲ ಸಾಧನೆಯ ವಿಚಾರದಲ್ಲಿ ನೀನು ತೋರಿದಂತ ಪೌರುಷವಾದಗಳನ್ನೆಲ್ಲ ಕೇಳಿದಂತ ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ನಿನಗೆ ಸಹಾಯಿಯಾಗಿ ಒದಗಿದ ಕೆಲವರ ನೆನಪಾಗ್ತದೆ ಯಾರು ಬೇರೆ ಬೇರೆ ಉದಾಹರಣೆ ಬೇಡ ಒಬ್ಬನ ವಿಷಯಕ್ಕೆ ಎರಡು ಉದಾಹರಣೆ ಕೊಡ್ತೇನೆ ಕೇಳು ಹ್ಮ್ ಕೌರವನ ಭಾವನಾದಂತಹ ಜಯದ್ರತ ನಿಮ್ಮ ಇವರ ಮಡದಿಯಾದಂಥ ಪಾಂಚಾಲಿಯನ್ನು ಅಪಹರಿಸುವ ದೃಷ್ಟಿಯಿಂದ ನೀವು ವನೋಗಾಮಿಗಳಾಗಿದ್ದಾಗ ತೃಣಬಿಂದುಗಳ ಆಶ್ರಮಕ್ಕೆ ಬಂದ ಹೌದು ನೀವು ಇರ್ಲಿಲ್ಲಂತೆ ಆಶ್ರಮದಲ್ಲಿ ದ್ರೌಪದಿಯನ್ನು ಅಪಹರಿಸುವುದಕ್ಕೆ ಮುಂದಾದ ಆ ಕಾಲಕ್ಕೆ ನಿಮ್ಮ ಕುಲಪುರೋಹಿತರಾದಂಥ ದೌಮ್ಯರು ಮಂತ್ರದ ಮೂಲಕ ಅವನ ರಥ ವಿಚಲನೆ ಸಾಧಿಸದಂತೆ ಅವನನ್ನ ಬಂಧಿಸಿದರು ಅನಂತರ ಬಂದಂತ ನೀವು ಅವನನ್ನ ಗೆದ್ದಿರಿ ಅವನನ್ನ ಗೆಲ್ಲುವುದು ವಿಷಯ ಅಲ್ಲ ಬಿಡು ಅವನನ್ನ ಗೆದ್ದಿರಿ ಗೆಲ್ಲುವುದರ ಮೂಲಕ ದ್ರೌಪದಿಯ ಬಂಧ ವಿಮೋಚನೆ ಮಾಡಿದ್ದೀರಿ ಆದರೆ ದ್ರೌಪದಿಯ ಬಂಧ ವಿಮೋಚನೆಯನ್ನ ಆಕೆಯ ಪತಿಯಾದಂತ ನೀವು ಮಾಡುವಲ್ಲಿ ನಿಮಗೆ ಸಹಾಯವಾದದ್ದು ದೌಮ್ಯರ ಮಂತ್ರ ಗೆದ್ದದ್ದು ಸಹ ಅರ್ಥದ ಕಳವಿನಲ್ಲಿ ಹ ಮತ್ತೆ ಅವನನ್ನು ಕೊಂದದ್ದು ಅದು ಸಹ ಕಳವಿನಲ್ಲಿ ಹ ಕುಮಾರನ ವದ ಪ್ರಕರಣ ಪ್ರತಿಜ್ಞೆ ಮಾಡಿದೆ ನೀನು ನಿಜಾರ್ಥದಲ್ಲಿ ನೀನು ಪ್ರತಿಜ್ಞೆ ಮಾಡಬೇಕಾದದ್ದು ಸೈಂಧವನನ್ನು ಕೊಲ್ಲುತ್ತೇನೆ ಅಂತಲ್ಲ ಹಾ ನನ್ನನ್ನು ಕೊಲ್ಲುತ್ತೇನೆ ಅಂತ ನಿನ್ನ ಮಗನನ್ನು ಕೊಲ್ಲುವುದರ ಮೂಲಕ ನಿನ್ನ ಅಂತರಂಗದಲ್ಲಿರುವಂತಹ ದ್ವೇಷವನ್ನು ಬೆಳೆಯುವಂತೆ ಉದ್ದೀಪನಗೊಳ್ಳುವಂತೆ ನಾನು ಮಾಡಿದ್ದು ಹ್ಞೂ ಬರಲಿಲ್ಲ ಅದು ಸೈಂಧವನನ್ನ ಕೊಲ್ಲುತ್ತೇನೆ ಎನ್ನುವ ಹಾಗೆ ಪ್ರತಿಜ್ಞಾಬದ್ಧನಾದೆ ನಿನ್ನ ಪ್ರತಿಜ್ಞೆಯನ್ನ ಪಂಥವಾಗಿ ಸ್ವೀಕರಿಸಿದವರು ಸೈಂಧವ ಅಲ್ಲ ನಮ್ಮ ಪಾಳಯದ ದಂಡನಾಯಕರಾದಂತಹ ದ್ರೋಣಾಚಾರ್ಯರು ವ್ಯೂಹಗಳನ್ನ ಬಲಿಯುವ ಮೂಲಕ ನಿರಾಯುಧನಾದಂತಹ ಸೈಂಧವನನ್ನ ರಕ್ಷಣಾ ಕವಚದಲ್ಲಿ ಪೂರಿಸಿದರು ದ್ರೋಣರಿಂದ ರಚಿತವಾದಂತಹ ವಿಯುವದ ಮರ್ಮವನ್ನರಿಯದೆ ಪ್ರವೇಶ ಮಾಡುವ ದಾರಿಯನ್ನ ತಿಳಿಯದೆ ಯೋಧ ಧರ್ಮವನ್ನ ಮರೆತಂತ ನೀನು ದ್ರೋಣರ ಶರಕ್ಕೆ ಹರಕೆಯ ರೂಪದಲ್ಲಿ ಅಂದ್ರೆ ಒಂದು ಬಗೆಯ ಆಶೀರ್ವಾದವನ್ನ ಬೇಡುವ ನೆಲೆಯಲ್ಲಿ ಶರಪ್ರಯೋಗ ಮಾಡಿ ರಚನೆಗೆ ದಾರಿಯನ್ನ ಕೇಳಿಕೊಂಡೆ ಪಾಪ ಕೋಲ ಪಂಡಿತರಿಗೆ ಶಿಷ್ಯನ ಕುರಿತಾದಂತ ಭಾವ ಜಾಗೃತ ಆಯಿತು ಬಿಟ್ಟರು ಆಮೇಲೆ ಶರಪ್ರಯೋಗ ಮಾಡಿದ್ದಾರೆ ವಿಷಯ ಅಲ್ಲ ಅಂದರೆ ಯೋಧನಾದಂತಹ ನೀನು ಯೋಧ ಧರ್ಮವನ್ನು ತೋರುತ್ತ ಮುಂದುವರಿಯುವುದು ಹೌದು ಆದರೆ ಅವರಲ್ಲಿ ಕೇಳಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ ಕೇಳಿದೆಯೋ ಕಳವೆ ಮುಂದೆ ಹೋದವನಾದರೂ ಕೂಡ ಅಲ್ಲಿಯೂ ಸಹ ಕಳವಿನಿಂದಲೇ ಅವನನ್ನ ಕೊಂದದ್ದು ರಾಮ ಹೇಳಿದ ಮಾತುಂಟಂತೆ ಅಯುಧ್ಯಮಾನನಾದವನನ್ನು ಪ್ರಚನ್ನನಾದವನನ್ನು ಅಂಜಲಿಬದ್ಧನಾದನವನನ್ನು ಪಲಾಯನ ಸೂತ್ರವನ್ನು ಕೈಗೊಂಡವನನ್ನು ಕೊಲ್ಲಬಾರದು ಅಂತ ಆ ಕಾಲಕ್ಕೆ ಜಯದ್ರಥನಲ್ಲಿ ಯಾವ ಆಯುಧವೂ ಇರಲಿಲ್ಲ ರಾಮದೇವರು ರಾಮನೇನ ರಾಮನ ಅನುಯಾಯಿಗಳು ಅಂತ ಹೇಳುವ ಧರ್ಮರಾಯನ ತಮ್ಮನೇನು ಆಯುಧ ಇಲ್ಲದ ಸೈನ್ಯವನನ್ನು ಹೊಡೆದೆ ಇಷ್ಟೆಲ್ಲ ಕಳವನ್ನ ಆಚರಿಸಿದ ನೀನು ಇದ್ದು ನೀನು ಮಾಡಿದ್ದೆನ್ನುವ ಅರ್ಥದಲ್ಲಿ ನಾನು ಮಾಡಲಿಲ್ಲ ಅಂತ ಹೇಳುವುದಲ್ಲ ಆದರೆ ಈ ದಿನದ ಯುದ್ಧದಲ್ಲಿ ಜನರ ನಿರೀಕ್ಷೆಯ ಕರ್ಣಾರ್ಜುನರ ಯುದ್ಧದಲ್ಲಿ ಹ್ಮ್ ನೀ ಅದನ್ನ ಮಾಡ್ತೀಯ ಕಳ ಉಂಟೋ ಅದಕ್ಕೆ ಕಳವಿನಲ್ಲಿ ಬೆಂಗಡೆಯೋ ಮತ್ತೆ ಕೆಣಕುತ್ತಾ ಮೋಸದ ಯುದ್ಧ ಮಾಡಿದ್ದೀರಿ ಅಂತ ಆರೋಪಿಸ್ತಾ ಇದ್ದಿ ಕರ್ಣ ಆವತ್ತು ಪರೀಕ್ಷಾ ರಂಗದಲ್ಲಿ ನಮ್ಮೆದುರಿಗೆ ಪ್ರಕಟಗೊಂಡವನು ನೀನು ಆ ದಿನದ ಪರೀಕ್ಷಾ ರಂಗದಲ್ಲಿ ನಾನು ಮಾಡಿದ ಶಸ್ತ್ರ ಕೌಶಲ್ಯವೆಲ್ಲವನ್ನು ನೀನು ಮಾಡಿದ್ದೀಯಾ ಎನ್ನುವುದನ್ನು ನಾನು ಒಪ್ಪಿಕೊಳ್ತೇನೆ ಪರೀಕ್ಷೆ ಬೇರೆ ಸ್ಪರ್ಧೆ ಬೇರೆ ಆಗೋ ಪರೀಕ್ಷೆಯಲ್ಲಿ ಸೀಮಿತವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದಾಗ್ತದೆ ಆದರೆ ಸ್ಪರ್ಧೆಯಲ್ಲಿ ಹಾಗಾಗುವುದಿಲ್ಲ ನಿನ್ನ ಜೀವನದುದ್ದಕ್ಕೂ ನಿನಗೊದಗಿದಂತ ಅವಕಾಶಗಳು ಈ ಅರ್ಜುನನನ್ನ ಗೆಲ್ಲುವುದಕ್ಕಾಗಿ ಅದೆಷ್ಟೋ ಬಾರಿ ಆಗಿ ಹೋಗಿದೆ ನೀನು ಸಮರ್ಥ ಬಿಲ್ಗಾರ ಅಂತ ನೀನು ಕರೆಸಿಕೊಳ್ಳುವುದೇ ಹೌದಾದ್ರೆ ಈ ಅರ್ಜುನನನ್ನ ಗೆಲ್ಲುವುದಕ್ಕೆ ಅದೆಷ್ಟೋ ಅವಕಾಶಗಳು ನಿನ್ನ ಪಾಲಿಗೆ ಪ್ರಾಪ್ತವಾಗಿದೆ ಆದರೆ ಅಲ್ಲೆಲ್ಲಿಯೂ ನೀನು ವಿಜೃಂಭಿಸಿದ್ದು ನಮ್ಮ ಅವಘನೆಗೆ ಬರುವುದಿಲ್ಲ ಕಾರಣದಿಂದ ನೀನು ಜನವೇ ಅಲ್ಲ ಅಂತ ನಾನು ಆಡುವುದಲ್ಲ ನೀನೊಬ್ಬ ಸಮರ್ಥನೆ ಅಂತ ನಿನ್ನನ್ನು ನಾನು ಒಪ್ಪಿಕೊಂಡೇ ಬಂದವನು ಆದ್ರೆ ಈ ಹೊತ್ತು ಕೌರವ ಸೇನಾಧಿಪತಿಯಾಗಿ ಬಂದು ಈ ಹೊತ್ತಿನಲ್ಲಿ ಆಡ್ತಾ ಇದ್ದದ್ದು ಕಳವಿನಲ್ಲಿ ಮೋಸದಲ್ಲಿ ನೀನು ಸಿಂಧೂನರಪರನ್ನು ಗೆದ್ದಿದ್ದಿ ಅಂತ ಕೊಂದದ್ದು ಗೆದ್ದದ್ದು ಎಲ್ಲ ಮೋಸದಿಂದಲೇ ಅಂತ ಆಡಿದ್ದು ಮೋಸ ಆಗುವುದಿಲ್ಲ ಜಯದ್ರಥನನ್ನ ಸೂರ್ಯಾಸ್ತಮಾನದ ಒಳಗೆ ಕೊಲ್ಲುತ್ತೇನೆ ಅಂತ ನಾನು ಪ್ರತಿಜ್ಞಾಬದ್ಧನಾದದ್ದು ಹಾಗಿದ್ರೆ ಅವನನ್ನ ನೀವು ಅಡಗಿಸಿಟ್ಟುಕೊಂಡವರು ಬಿಟ್ಟದ್ದು ಯಾಕೆ ಕತ್ತಲೆ ಆಯಿತು ಎಂಬ ಕಾರಣಕ್ಕೆ ಸೂರ್ಯಾಸ್ತವಾಯಿತು ಅಂತ ನೀವು ಭಾವಿಸಿಕೊಳ್ತೀರಿ ಅಂತ ಆದ್ರೆ ನಿಮ್ಮ ಮಾತ್ರ ಭಾವಿಸಿದ್ದೋ ನೀವು ಭಾವಿಸಿದ್ದೇನೆ ಅರ್ಥದಲ್ಲಿ ಸೂರ್ಯಾಸ್ತ ಆಗಲಿಲ್ಲ ಯಾಕೆ ಗೊತ್ತಿತ್ತು ಆ ಕಾಲಕ್ಕೆ ಗೊತ್ತಿತ್ತು ಆಗ್ಲಿಲ್ಲ ಅಂತ ಗೊತ್ತಿತ್ತು ಸೂರ್ಯಾಸ್ತ ಕತ್ತಲೆಯಾದ ಕಾಲಕ್ಕೆ ನೀವು ಬಿಟ್ಟದ್ದು ಯಾಕೆ ಸೂರ್ಯ ಅಸ್ತವಾಯಿತು ಎನ್ನುವ ಸೂರ್ಯಾಸ್ತು ಬಿಟ್ಟದ್ದು ಸೂರ್ಯಾಸ್ತ ಆಯಿತು ಎನ್ನುವ ಕಾರಣಕ್ಕೆ ಹೌದು ಹೌದು ಧಾರಾಳವಾಗಿ ಒಪ್ಪಿಕೊಳ್ತೇವೆ ಈಗ ಮೋಸ ಹೋಗುವವರು ಇದ್ದಾರೆ ಎನ್ನುವ ಮಾತ್ರಕ್ಕೆ ಮೋಸ ಮಾಡುವುದು ಸುಭಗತನ ಅಂತ ಆಗುದಿಲ್ಲ ನಾವು ಒಪ್ಪಿಕೊಳ್ತೇವೆ ನೀವು ಮಾಡಲಿಲ್ಲ ಅಗ್ನಿಕುಂಡದ ನಿರ್ಮಾಣ ಮಾಡಿದ್ದೇನೆ ಮಾಡಿದ್ದು ಸೂರ್ಯಾಸ್ತ ಆಯಿತು ಅಂತ ಅಗ್ನಿಕುಂಡ ನಿರ್ಮಾಣ ಮಾಡಿದೌದು ಕತ್ತಲೇ ಆದಾಗ ಮರಳಿ ನಮಗೆ ಗೊತ್ತಾಗಿದೆ ಸೂರ್ಯಾಸ್ತ ಆಗಲಿಲ್ಲ ಆ ಕಾರಣದಿಂದ ನೀನು ಏನು ಜಯದ್ರತನ ವಧೆ ಮಾಡುವಲ್ಲಿ ಸೂರ್ಯನು ನಮಗೆ ಸಹಕಾರವನ್ನು ನೀಡುತ್ತಾನೆ ಅನ್ಯಾಯಗಳನ್ನು ಕೊಲ್ಲುವುದಕ್ಕೆ ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣನೇ ಅರ್ಜುನನಿಗೆ ಸಹಕಾರಿಯಾಗಿ ನಿಂತಿದ್ದಾನೆ ಅಂತ ನೀವು ಭಾವಿಸಿಕೊಳ್ಳಬೇಕು ಈಗ ಆ ಪ್ರಕರಣವನ್ನು ಬಿಡು ಕಳೆದು ಹೋದ ಕುರಿತಾಗಿ ಹೇಳುವುದಲ್ಲ ಇಷ್ಟು ಸಂಭಾವಿತನಾಗಿ ಮಾತನಾಡುವಂತ ನೀನು ಮಾಡಿದ ಕೃತ್ಯ ಏನು ಮೊನ್ನೆ ದಿವಸ ಚಕ್ರವ್ಯೂಹದ ಪ್ರಕರಣದಲ್ಲಿ ನನ್ನ ಮಗನಾಗಿರುವಂತಹ ಅಭಿಮನ್ಯು ನಿಮ್ಮೊಂದಿಗೆ ಹೋರಾಟಕ್ಕೆ ಬಂದ ಗುರುಸೇನೆಯ ನಿಮ್ಮ ಷಡುರಥರನ್ನ ಗೆದ್ದು ಕ್ಷಣ ಕ್ಷಣದಲ್ಲಿ ಹೋರಾಡುತ್ತಿರುವಂತಹ ಹಸುಳೆಯನ್ನು ಗೆಲ್ಲುವುದಕ್ಕೆ ಅಸಾಧ್ಯನಾಗಿ ಈಗ ನೀನು ಕೊಚ್ಚಿಕೊಳ್ಳುತ್ತಾ ಇದೆಯಲ್ಲ ನಾನು ಪರಾಕ್ರಮಿ ನಾನು ಮಹಾರಥಿಯನ್ನು ಹಾಗೆ ನೀನು ಆಡಿಕೊಳ್ಳುತ್ತಾ ಇದೆಯಲ್ಲ ಆ ಮಗುವನ್ನ ಎದುರಿಸುವುದಕ್ಕೆ ಅಸಾಧ್ಯನಾಗಿ ಹಿಂದಿನಿಂದ ಕೂಡ ನರದ ಬಿಲ್ಲನ್ನ ಕಡಿದಂತ ಜೀವಗಳ ನೀನು ಜೀವಗಳ ನೀನು ಪಾರ್ಥ ಅಭಿಮನ್ಯು ಕುಮಾರನ ವಧ ಪ್ರಕರಣದಲ್ಲಿ ನಮಗೂ ಆ ವಿಷಯವಾಗಿ ಬೇಸರ ಉಂಟು ಧಾರಾಳ ಒಪ್ಪಿಕೊಳ್ತೇವೆ ಅವನನ್ನ ಕೊಂದ ದೌದು ಹೌದು ಕೊಂದ ಬಳಿಕ ನಾವು ಸಹ ಬಿಡಾರದಲ್ಲಿ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಲಿಲ್ಲ ಅವತ್ತು ಬೆಳೆದು ಬೆಳಕಬೇಕಾದಂತ ಹುಡುಗನನ್ನ ಕೊಂದೆವಲ್ಲ ಹ್ಮ್ ಆದರೆ ಅಲ್ಲೊಂದು ಸೂಕ್ಷ್ಮ ಉಂಟು ನೀನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಏನು ವಿವರಚನೆ ಮಾಡಿದವರು ಆಚಾರ್ಯ ದ್ರೋಣರು ಆ ಚಕ್ರವ್ಯೂಹವನ್ನು ಭೇದಿಸಬಲ್ಲಂತ ಸಮರ್ಥರು ಯಾರು ಕೇಳಿದಾಗ ನಿನ್ನ ಅಗ್ರಭವನಾದಂತಹ ಧರ್ಮನಂದನನೆ ಆಡಿದನಂತೆ ಕಾಮ ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಪೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ ಹ ಇದು ನಿನ್ನ ಅಣ್ಣನಾದಂತಹ ನಿಮ್ಮ ಪಾಳಯದ ಮಹಾನಾಯಕನಾದಂತಹ ಧರ್ಮರಾಯನಿಗೆ ತಿಳಿದಿರುವಂತಹ ಅರಿಕೆ ಅದು ಅರಿತಿರುತ್ತಲೂ ಕೂಡ ನೀನಿರಲಿಲ್ಲ ಇಲ್ಲ ಯುವ ವೇದನವನ್ನು ಸಾಧಿಸುವಂಥ ಮತ್ತೊಬ್ಬ ಯೋಧ ನಿಮ್ಮ ಪಾಳೆಯದಲ್ಲಿ ಇರಲಿಲ್ಲ ಕೇವಲ ಪೊಗುವುದಷ್ಟನ್ನೇ ಬಲ್ಲ ಬಾಲಕನನ್ನ ಹುರಿದುಂಬಿಸಿ ಕಳುಹಿದಂತ ಧರ್ಮರಾಯ ಬಂದವನಿಗೆ ಹೋಗುವುದಕ್ಕೆ ಗೊತ್ತಿಲ್ಲದ ಸತತಕ್ಕೆ ನನ್ನನ್ನು ಹೊಣೆ ಮಾಡುವುದ ನೀನು ಅಲ್ಲ ಹೋಗುವುದಕ್ಕೆ ಗೊತ್ತಿಲ್ಲ ಅಂತಿದ್ರು ಒಪ್ಪಿಕೊಳ್ಳುವ ಕ್ಷೇಮದಲ್ಲಿ ಬರಲರಿಯ ನಮ್ಮ ಅಣ್ಣನಿಗೂ ಗೊತ್ತಿದ್ದದ್ದು ಎಲ್ಲವರಿಗೂ ಗೊತ್ತಿದ್ದದೆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಜನ ಯಾರು ಎನ್ನುವುದು ಮೊದಲೇ ತಿಳಿದಂತಹ ವಿಚಾರ ಆದರೆ ಅಲ್ಲಿ ನಡೆದಂತಹ ಯುದ್ಧ ಧರ್ಮ ಯುದ್ಧವು ಅಂತ ಕೇಳುವುದು ನಾನು ಅಭಿಮನ್ಯವನ್ನು ನೀವು ನಮಗೆ ಸಿಗುವ ಸಮಾಧಾನ ಏನು ಗೊತ್ತುಂಟು ಏನು ವ್ಯೂಹವನ್ನು ರಚನೆ ಮಾಡಿದವರು ದ್ರೋಣರು ಹ ದ್ರೋಣರೇ ಸೂಚಿಸಿದ್ದು ಲಕ್ಷ ವಿದ್ಯೆಯಲ್ಲಿ ಲಕ್ಷ ಸಿದ್ಧಿಯಲ್ಲಿ ಪರಿಣಿತನಾದಂತಹ ನೀನು ಸವ್ಯಾಪ ಸವ್ಯವಾಗಿ ತಿರುಗುತ್ತಿರುವಂತಹ ಹೌದು ಒಂದೇ ನೆಲೆಯಲ್ಲಿ ತಿರುಗುವುದಲ್ಲ ಆ ಕಡೆಯೂ ತಿರುಗುತ್ತದೆ ಈ ಕಡೆಯೂ ತಿರುಗುತ್ತದೆ ಹಿಂದಿನಿಂದ ನಿಂತು ಆ ಬಾಲಕನ ಹ ಧನುರ್ಭಂಗವನ್ನು ಮಾಡಬೇಕು ಅವನ ಚಾಪವನ್ನು ಮುಕ್ಕಡಿ ಮಾಡಬೇಕು ಹ ಅದನ್ನು ಮಾಡುವಂತ ಸಾಧ್ಯತೆ ಇರುವುದು ನಿನಗೆ ಮಾತ್ರ ಹ ಆ ವಿಶೇಷತೆಯನ್ನು ನನ್ನಲ್ಲಿ ಗುರುತಿಸಿ ಯುವ ರಚನೆ ಮಾಡಿದ ಆಚಾರ್ಯ ದ್ರೋಣರು ಹೇಳಿದ್ದು ನಿನ್ನ ಮಂಡೆಯ ಮೇಲೆ ಮಂಗಲ ಮಂತ್ರಾಕ್ಷತೆ ಆಗಿದೆ ಅದೇ ಕೋಲ ಪಂಡಿತರು ಹೇಳಿದ್ದು ಈಗ ಹೇಳು ಯುವರಚನೆ ಮಾಡಿದಂತ ಸೇನಾಧಿಪತಿಗಳು ನನಗದನ್ನು ಸೂಚಿಸುತ್ತಾರೆ ಅಂತಾದರೆ ನಿನ್ನ ತಲೆಯ ಮೇಲೆ ಮಂತ್ರಾಕ್ಷತೆ ಹಾಕಿದ ದ್ರೋಣರೇ ಅದನ್ನು ಸೂಚಿಸ್ತಾರೆ ಅಂತಾದರೆ ಅದು ಮೋಸ ಅಂತ ಹೇಗೆ ಹೇಳುವುದು ಮೋಸವೇ ಹೌದು ಯಾಕೆ ಯಾಕೆ ಆದರೂ ಗುರುಗಳೇ ಮೋಸ ಮಾಡ್ತಾರೆ ಗುರುಗಳೇ ನಿನ್ನನ್ನು ಕರೆದು ಹೇಳಿದ ಯಾಕೆ ಸೇನೆಯಲ್ಲಿ ಮತ್ತೆ ಸೇನೆ ಜನ ಇರ್ಲಿಲ್ವೋ ನಿನ್ನನ್ನೇ ಯಾಕೆ ಕರೆದು ಹೇಳಿದ್ರು ಯಾಕೆ ನೀನೇ ಇದಕ್ಕೆ ಸರಿಯಾದಂತಹ ಜನ ಎನ್ನುವ ಕಾರಣ ಕರ್ಣನ ಕರೆದದ್ದು ಮೋಸ ಮಾಡುದಕ್ಕೆ ಜನ ಅಂತಲ್ಲ ಕ್ಷಣವೊಂದಕ್ಕೆ ನೂರು ಬಾರಿ ಕಂಪಿಸಬಲ್ಲಂತ ನಾರಿಯನ್ನಾದರೂ ಕತ್ತರಿಸಬಲ್ಲ ಯೋಗ್ಯತೆ ಇರುವುದು ಲಕ್ಷ ಸಿದ್ಧಿ ಇರುವುದು ಕರ್ಣನಿಗೆ ಮಾತ್ರ ಆ ಲಕ್ಷಸಿದ್ಧಿ ಇವನಿಗುಂಟು ಆ ಯೋಗ್ಯತೆ ಇವನಿಗುಂಟು ಎನ್ನುವ ಕಾರಣ ಕೈ ಕರೆದದ್ದು ನಿನ್ನ ನೆಲೆಯಲ್ಲಿ ವ್ಯಾಖ್ಯಾನ ಮಾಡುವುದಲ್ಲ ಕರ್ಣನ ಪೌರುಷಕ್ಕೆ ದ್ರೋಣ ದ್ರೋಣರು ಒಪ್ಪಿಕೊಂಡಿದ್ದರು ನಿನ್ನನ್ನೇ ಕರೆದು ಹೇಳಿದ್ದ ಆ ದಿವಸ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುತ್ತಿರುವಂತಹ ಅಭಿಮನ್ಯುವನ್ನ ಎದುರಿಸುವುದಕ್ಕೆ ಇದರಿನಿಂದ ಹೋಗಿ ನೀನು ಎದುರಿಸಬಹುದಿತ್ತು ಗುರುಗಳು ಹೇಳ್ತಾರೆ ಮತ್ತೊಬ್ರು ಏನನ್ನು ಹೇಳ್ತಾರೆ ಆದ್ರೆ ಮಾಡುವಂತಹ ಕಾರ್ಯ ನಮಗೆ ಧರ್ಮವು ಅಂತ ನೀನು ನೋಡಿಕೊಳ್ಳಬೇಕಿತ್ತು ಆದ್ರೆ ನೀನು ಪರಾಕ್ರಮಿ ಅಂತ ನೀನು ಆಡಿಕೊಳ್ತಾ ಇದೆಯಲ್ಲ ಆ ಚಿತ್ರಸೇನ ಕಾಳು ಕರ ಕಡಿಯುವುದು ನಿನ್ನ ನೆಲೆಯಲ್ಲಿ ಅಧರ್ಮ ಹೌದು ಯುದ್ಧ ಆದ ಆರಂಭದ ನಾಲ್ಕನೇ ದಿನದಲ್ಲಿ ಭೂನೇಶ್ವರವಾಸಿ ನಾನು ಹಿಂದಿನಿಂದ ಹೋಗಿ ಕಡಿಲಿಲ್ಲ ನೀನು ಕೈ ಹ್ಮ್ ಹಾಗೆ ಕಡದದ್ದು ಅದು ಸಹ ಆಕ್ಷೇಪವೇ ಹ ಹ ಅಲ್ಲ ನೀನು ಸಮರ್ಥ ಸಮರ್ಥುದ ನೀನು ಯೋಧ ಅಂತ ನೀ ನಾನು ಮೋಸ ಮಾಡುವನಲ್ಲ ಅಂತ ಇನ್ನೊಬ್ಬನನ್ನ ದೂರಿಕೊಳ್ಳಬೇಕು ಅಂತ ನಾನು ಆಡಿದ ಮಾತನ್ನು ಸರಿಯಾಗಿ ಯೋಚಿಸಲೇ ಇಲ್ಲ ನೀನು ಏನ್ ಪೂರ್ವಾಪರ ಸಮನ್ವಯ ಇಲ್ಲದೆ ಕಾರಣ ತೊಡಗಿದ್ದೆ ಅಲ್ಲ ಮೋಸ ಎರಡೂ ಪಾಳೆಯದಿಂದ ಆಗಿದೆ ಕೌರವರು ಮಾಡಿದ್ದಾರೆ ಪಾಂಡವರು ಮಾಡಿದ್ದಾರೆ ಪಾಂಡವರು ಮಾಡಿದಕ್ಕೆ ಕೃಷ್ಣ ಲೀಲೆ ಭಗವತ್ ಲೀಲೆ ಎನ್ನುವುದಾಗಿ ವ್ಯಾಖ್ಯಾನ ಕೊಟ್ರೆ ಕೌರವನಿಗಾಗಿ ಮಾಡಿದ್ದೆಲ್ಲ ಮೋಸ ಅಂತ ಕರೆದರು ಯಾಕೆ ಒಂಬತ್ತು ದಿನ ನೆನಪಾಗದಂತ ಆಚಾರ್ಯ ದಿನ ಭೀಷ್ಮಾತ್ರಿ ನಿಮಗೆ ನೆನಪಾಗುತ್ತಾರೆ ಮರುದಿನ ದಿನ ಶಿಖಂಡಿ ಎನ್ನುವಂತ ಎದುರು ನಿಲ್ಲಿಸಿ ಪ್ರಯೋಗ ಮಾಡ್ಲಿಲ್ವ ನೀವು ಅದು ಮೋಸ ಆಗುದಿಲ್ಲ ಅಷ್ಟೇ ಯಾಕೆ ಗುರುಗಳ ಅಣ್ಣನಲ್ಲಿ ಹೋಗಿ ಕೇಳು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತ ಆನೆಗಳ ಹೆಸರೇನು ಕೇಳು ವರ್ಷೋತ್ತ ಒಂದು ಬಿಟ್ಟು ಬೇರೆ ಹೆಸರು ಹೇಳ್ತಾನಿಲ್ವಲ್ಲ ಇಂಥದ್ದೆಲ್ಲ ಮೋಸ ಎರಡೂ ಕಡೆಯಿಂದ ಆಗಿದೆ ಮೋಸ ಆಗಿ ಹೋದ್ರ ಬಗ್ಗೆ ಹೇಳುವುದಲ್ಲ ನಾವು ಈ ದಿನದ ಕರ್ಣಾರ್ಜುನದ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಕ್ಕೆ ಯುದ್ಧಾಂತ್ಯದಲ್ಲಿ ಯುದ್ಧ ಮುಗಿಯುವ ತನಕ ನನ್ನನ್ನು ಅವಲಂಬಿಸಿ ಪರೋಕ್ಷವಾಗಿ ಆ ಧರ್ಮದ ಯಾವುದೇ ಸಾಧನ ಬಂದರೂ ಕೂಡ ನಾನು ವಿನಿಯೋಗಿಸುವುದಕ್ಕಿಲ್ಲ ಅದು ನನ್ನ ಸಿದ್ಧ ಧರ್ಮದ ಮಾರ್ಗದಲ್ಲಿಯೇ ನಿನ್ನನ್ನು ಗೆಲ್ಲುವುದು ಸಾಯುವುದು ನೆಲೆಯಲ್ಲಿ ನೀನು ಜಾಗೃತವಾಗಿರಬೇಕು ಅಂತ ಹೇಳುವುದು ಮತ್ತೆ ನಾನು ಪಟ್ಟ ಪರಿಭವ ಪರಂಪರೆಗಳ ಬಗ್ಗೆ ಮಾತಾಡಿದಲ್ಲಿ ಯಾವ್ದ್ರ ಬಗ್ಗೆ ಹೇಳುವುದು ನೀನು ನೀನು ಅಷ್ಟು ಪರಾಕ್ರಮಿ ಅಂತ ನೀನು ಆಡಿಕೊಳ್ಳಬೇಕು ಅಂತ ಆದ್ರೆ ನೀನು ಸಮರ್ಥ ಬಿಲ್ಗಾರ ಅಂತ ನಾವು ಒಪ್ಪಿಕೊಳ್ಳಬೇಕು ಅಂತ ಆ ಗೋಗ್ರಹಣದಲ್ಲಿ ಏನ್ ಮಾಡಿದಿ ಯಾವುದು ಗೋಗ್ರಹಣ ಗೋಗ್ರಹಣ ಉದ್ದೇಶ ಎಂತಾದ್ದು ಎನ್ನುವುದನ್ನು ನೀವು ಸರಿಯಾಗಿ ಗಮನಿಸಬೇಕು ಏನು ಉದ್ದೇಶ ಭಾರತನಿಗೆ ಹೊಡೆಯುವುದು ಪಾಂಡವರಿಗೆ ಹೊಡೆಯುವುದು ನಮ್ಮ ಉದ್ದೇಶವೇ ಅಲ್ಲ ಅಜ್ಞಾತವಾಸಿಗಳಾಗಿದ್ದಾರೆ ಪಾಂಡವರು ಎನ್ನುವಂತಹ ಸೂಚನೆ ನಮಗೆ ಬಂದ ವೇಳೆಗೆ ದೂತದ ಪಣದ ನಿಯಮದಂತೆ ಅಜ್ಞಾತವಾಸದಲ್ಲಿ ಪಾಂಡವರನ್ನ ಪ್ರಕಟೀಕರಿಸಿದರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮೊದಲ ನಿರ್ಣಯ ಉದ್ದೇಶವಾಗಿಟ್ಟುಕೊಂಡು ವಿರಾಟ ನಗರದಲ್ಲಿ ಅಜ್ಞಾತರಾಗಿದ್ದಂಥ ಪಾಂಡವರನ್ನ ಪ್ರಪಂಚ ಮುಖಕ್ಕೆ ಪ್ರಕಟೀಕರಿಸಬೇಕು ಅದೇ ಉದ್ದೇಶ ಇಟ್ಟುಕೊಂಡು ನಾನು ಬಂದಿದ್ದೇನೆ ನಿನ್ನ ಅಜ್ಜಯ್ಯ ಭೀಷ್ಮರು ಬಂದಿದ್ದಾರೆ ನಿನ್ನ ಗುರುಗಳು ಆಚಾರ್ಯ ದ್ರೋಣರು ಬಂದಿದ್ದಾರೆ ಉದ್ದೇಶ ಎಂತದ್ದು ಪಾಂಡವರ ಪ್ರಾಕಟ್ಯ ಒಮ್ಮೆ ಅಲ್ಲ ನೀ ನನಗೆ ಹೊಡೆದದ್ದು ನೀ ಸರಿ ಮೂರು ಬಾರಿ ಹೊಡೆದಿತ್ತು ಮೂರು ಬಾರಿ ಹೊಡೆದಾಗಲೂ ಕೂಡ ಮತ್ತೆ ಎದ್ದು ಬಂದವ ನಾನು ನಿವಾರಿಸಲಾಗದಂತ ಕ್ಷಣದಲ್ಲಿ ಸಂಮೋಹನಾಸ್ತ್ರವನ್ನ ಪ್ರಯೋಗಿಸುವ ಮೂಲಕ ನಮ್ಮನ್ನೆಲ್ಲ ಮೂರ್ಛಿತರಾಗುವಂತೆ ಮಾಡಿ ಗೆದ್ದದ್ದು ಹೌದು ಗೆಲುವು ಎನ್ನುವುದಾಗಿ ನೀನು ವ್ಯಾಖ್ಯಾನ ಕೊಡು ಆತ್ಯಂತಿಕವಾದ ಗೆಲುವು ಅಲ್ಲವೇ ಅದು ಅಲ್ಲವೇ ಅಲ್ಲ ಅದು ಯಾಕೆ ನನ್ನನ್ನು ನಿವಾರಿಸುವುದಕ್ಕೆ ಅಸಾಧ್ಯವಾದ ಕಾಲದಲ್ಲಿ ಪ್ರಯೋಗಿಸಲ್ಪಟ್ಟಂತಹ ಅಸ್ತ್ರ ಅದು ಹ ಅದೇ ಗೆದ್ದದ್ದು ಅಂತಂದ್ರೆ ಆಚಾರ್ಯ ದ್ರೋಣರು ಸೋತಿದ್ದಾರೆ ಹ್ಮ್ ಗಂಗಾ ಭವನಿಯ ಸುತರಾದಂತಹ ಭೀಷ್ಮರು ಕೂಡ ಆ ಶರಕ್ಕೆ ಮರ್ಯಾದೆ ಕೊಟ್ಟು ಮಲಗಿದ್ದಾರೆ ಹ ಗೋಕರ್ಣದ ಪ್ರಕರಣ ಅಲ್ವೋ ಈ ದಿನ ಅತುಳ ಕುರು ಕುರುಸೇನೆಯ ನಾಯಕನಾಗಿ ದಂಡನಾಯಕನಾಗಿ ಎದುರಾಳಿಯಾಗಿ ಬಂದಂತ ನಿನಗೆ ಚಂದ್ರವಂಶದ ಮಕ್ಕಳಲ್ವೋ ನೀವು ಹೇಳ್ತೀರಲ್ವ ಚಂದ್ರವಂಶದ ಮಕ್ಕಳಾದಂತ ನಿಮಗೆ ಚಂದ್ರಗ್ರಹಣವನ್ನ ಇಡಿಸುವುದಕ್ಕೆ ಬೇಕಾಗಿ ಬಂದು ನಿಂತಿದ್ದೇನೆ ಈ ದಿನ ನನ್ನನ್ನು ತಡೆಯುವುದಕ್ಕೆ ನೀನಲ್ಲ ಮತ್ತೆ ಗುರುಗಳಾದಂತ ಭಾರ್ಗವೇಂದ್ರರಾಗಿ ಬಂದರೂ ಕೂಡ

ನಿನ್ನ ಗೆಲ್ಲುವುದಕ್ಕೆ ಭಾರ್ಗವೇಂದ್ರರು ಬೇಕೇನು ಕೇವಲ ಊಟ ಮಾಡುವ ಹಪ್ಪಳವನ್ನು ಕಾಯಿಸುವುದಕ್ಕೆ ಪರಮೇಶ್ವರನ ಹಣೆಗಣ್ಣಿನ ಬೆಂಕಿ ಅಗತ್ಯ ಇರುವುದಿಲ್ಲ ಭಾರ್ಗವೇಂದ್ರನ ಅಗತ್ಯ ನಿನ್ನನ್ನು ಗೆಲ್ಲುವುದಕ್ಕೆ ನನಗಿಲ್ಲ ನಿನ್ನ ಈ ದಿನ ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸದಿಂದಲೇ ಬಂದದ್ದು ಗೆಲ್ಲುವುದು ಹೌದು ಆದರೆ ನೀನು ಈ ರೀತಿಯಾಗಿ ಪರಾಕ್ರಮ್ಯದಿಂದ ಆಡಿಕೊಳ್ಳಬೇಕು ಅಂತ ಆದ್ರೆ ಆ ದಿವಸ ವ್ಯಾಘ್ರ ನಂತರ ನನ್ನ ಚಿತ್ರಸೇನ ಕಟ್ಟಿಕೊಂಡು ಹೋಗುವಾಗ ನಿನ್ನಡೆಯೇನಾದಂಥ ಕೌರವನನ್ನು ಕಟ್ಟಿಕೊಂಡು ಹೋಗುವಾಗ ನೀನೇನ್ ಮಾಡಿದ್ದಿ ಏನ್ ಮಾಡಿದೀನಿ ನೀನು ಪಾರ್ಥ ಚಿತ್ರಸೇನ ಪ್ರಕರಣವನ್ನ ನಿನಗ ಆಡುವುದಕ್ಕಿರುವುದೇ ಲೆಕ್ಕದ ಮೂರು ಪ್ರಕರಣ ಒಂದು ಗೋಗ್ರಹಣ ಮತ್ತೊಂದು ಚಿತ್ರಸೇನ ಹೌದು ಅಲ್ಲಿ ಸೋತದ್ದು ಧಾರಾಳ ಒಪ್ಪಿಕೊಳ್ತೇನೆ ವಿಷಯವೇ ಅಲ್ಲ ಯಾಕೆ ನನ್ನ ಒಪ್ಪಿಕೊಳ್ಳುವುದಲ್ಲ ಅಂತರಂಗದಲ್ಲಿರುವುದು ಕಾರಣ ಉಂಟು ಕಾರಣ ಉಂಟು ಗಡಿಬಿಡಿ ಮಾಡಬೇಡ ಏನು ಅಂತರಂಗದಲ್ಲಿರುವುದು ಪಾರ್ಥನ ಕುರಿತಾದಂತ ದ್ವೇಷ ಕೌರವನ ಮೈತ್ರಿಗಿಂತಲೂ ನನಗೆ ಪಾರ್ಥನ ಕುರಿತಾದಂತ ದ್ವೇಷ ಪ್ರಬಲವಾದದ್ದು ಹೌದು ಕರ್ಣನಿಗೆ ಕೌರವ ಮೈತ್ರಿ ಒದಗಿ ಬಂದದ್ದು ಪಾರ್ಥನಿಗಿರುವ ಪಾರ್ಥನ ಕುರಿತಾಗಿ ಕರ್ಣನಿಗಿರುವಂತಹ ದ್ವೇಷದ ಕಾರಣದಿಂದ ಅದೇ ಹೌದು ಅಂತಾದರೆ ಎಳೆದುಕೊಂಡು ಹೋದ ಕೌರವನನ್ನು ನನ್ನನ್ನು ಎಳೆದುಕೊಂಡು ಹೋದನು ಕೌರವನ ಸಾವಿಗಿಂತಲೂ ಕೌರವನನ್ನ ಕಾಪಾಡುವುದಕ್ಕಿಂತಲೂ ಪಾರ್ಥನೊಂದಿಗೆ ಹೊಡೆದಾಟ ಮುಖ್ಯ ನನಗೆ ಆ ದಿನ ಬದುಕಿದ್ದೇ ಹೌದು ಅಂತಾದರೆ ಮತ್ತೆ ಅವನಿಗೂ ಸಹ ಹೊಡೆದದ್ದು ನಾನು ಮೂರು ಬಾರಿ ಕೆ ನೇರವಾದಂತಹ ಶರವಿದ್ಯೆಯಿಂದ ನನ್ನನ್ನು ಪರಾಜಿತಗೊಳಿಸಲಾಗದೆ ಭೂ ನಮಗೆ ತಿಳಿದಿರದ ಚಾಕ್ಷೂಷ ವಿದ್ಯೆಯನ್ನು ಗಂಧರ್ವ ವಿದ್ಯೆಯನ್ನು ಪ್ರಯೋಗಿಸುವುದರ ಮೂಲಕ ನಮ್ಮನ್ನು ಸೋಲಿಸಿದ್ದಾತ ಆ ವಿದ್ಯೆ ನನಗೆ ತಿಳಿಯದೇ ಇರುವುದರ ಕಾರಣ ನಾನು ಸೋತದ್ದು ಸೋತ ಬಳಿಕ ಪಾರ್ಥನೊಂದಿಗಿನ ದ್ವೇಷವನ್ನಾದರೂ ಸಾಧಿಸಬೇಕು ಉಳಿದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಚಿಕ್ಕರ್ಣನ ರಥವನ್ನೇರಿ ಹೊರಟು ನಿಂತದ್ದು ಬಿಡು ನಾನು ಕೌರವನ ಪ್ರಾಣರಕ್ಷಣೆ ಮಾಡಲಿಲ್ಲ ಧಾರಾಳ ಒಪ್ಪಿಕೊಳ್ಳುವ ಒಪ್ಪಿಕೊಳ್ಳುವಂಥದ್ದು ಹಪ್ಪಳ ಕಾಯಿಸ್ಲಿಕ್ಕೆ ಹೌದು ಹಪ್ಪಳ ಕಾಯಿಸುವುದಲ್ವಾ ಕಾನನ ಪೌರುಷ ಹೌದು ನಿನ್ನ ಅಣ್ಣನಾದಂಥ ಧರ್ಮರಾಯನಿಗೆ ಹೊಡೆಯುವುದು ಹಪ್ಪಳ ಕಾಯಿಡ ಸುಲಭವನು ಅಲ್ಲಲ್ಲ ಅಣ್ಣನಾದಂಥ ಉಂಟು ಈಗ ನಮ್ಮ ಅಣ್ಣನಾದಂತಹ ಧರ್ಮರಾಯನನ್ನ ನೀನು ಸೆರೆ ಹಿಡಿದಿದ್ದೇನೆ ಅಂತ ಆಡುವುದಲ್ವಾ ಅದಕ್ಕೆ ಪ್ರತೀಕಾರ ಮಾಡಲಿಲ್ಲ ಅಂತ ನೀನು ಆಡುವುದು ನಾನು ಆ ವಿಷಯ ವಿಷಯಿಕವಾಗಿ ಮಾತಾಡಿದ್ದೆ ಅಲ್ಲ ಕರ್ಣನ ಪೌರುಷ ಎನ್ನುವುದು ಇಲ್ಲ ಹಪ್ಪಳ ಕಾಯಿಸಲಿಕ್ಕೆ ಪರಮೇಶ್ವರನ ನಿವಾರ್ಯತೆ ಇಲ್ಲ ಅಂತ ನೀನು ಆಡಿದ್ದು ಅಂದರೆ ಕರ್ಣನ ಪೌರುಷಕ್ಕೊಂದು ವ್ಯಾಪ್ತಿ ಇಷ್ಟೇ ಒಂದು ಸಂಕುಚಿತ ವ್ಯಾಪ್ತಿಯನ್ನ ಕಲ್ಪಿಸಿ ಇಷ್ಟೇ ಅಂತ ನೀ ಆಡಿದ್ದು ಅಷ್ಟೇ ಕರ್ಣನ ಪೌರುಷ ಅಂತ ಆದರೆ ನೀನು ಅಣ್ಣ ಧರ್ಮರಾಯನಿಗೆ ಹೊಡೆದಿದ್ದೇನೆ ಮಧ್ಯಾಹ್ನದ ಹೊತ್ತಿನ ಯುದ್ಧದಲ್ಲಿ ನನ್ನನಾದಂತ ಭೀಮನಿಗೆ ಹೊಡೆದಿದ್ದೇನೆ ಹೌದಪ್ಪ ಅಲ್ವೋ ಅವರಿಗೆಲ್ಲ ಹೊಡೆಯುವಾಗ ನೀನು ಕಾಪಾಡಿದವನಲ್ಲ ಅವರವನನ್ನು ಕಾಪಾಡುವಲ್ಲಿ ಚಿತ್ರಸೇನಾ ಪ್ರಕರಣದಲ್ಲಿ ನಾನು ಒದಗಲಿಲ್ಲ ಅಂತ ಆಡಿದ್ಯಲ್ಲ ನೀನಾದಂತಹ ಧರ್ಮರಾಯ ಿ ಧರ್ಮರಾಯನಿಗೆ ಹೊಡೆದಕ್ಕೆ ಈಗ ಮುಖಾಮುಖಿ ಆಗ್ತಾ ಇರುವುದು ನಮ್ಮಣ್ಣನಾದಂತಹ ಧರ್ಮರಾಯನನ್ನ ನೀನು ಸೆರೆ ಹಿಡಿದಿದ್ದಿ ಕಾಲಲ್ಲಿ ಒದ್ದಿ ವರ್ತಮಾನವನ್ನು ಕೇಳಿ ಈ ದಿನ ನಾನು ಪ್ರತಿಜ್ಞಾಬದ್ಧನಾದದ್ದು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಯಾವತ್ತು ಆಡಿದ್ದೇನೆ ಹಿಂದೆ ಸೂರ್ಯಾಸ್ತದೊಳಗೆ ಕೊಂದು ಮುಗಿಸುತ್ತೇನೆ ಅಂತ ಆಡುವುದಕ್ಕೆ ಕಾರಣ ಧರ್ಮಾತ್ಮನಾದಂತಹ ಧರ್ಮರಾಯನನ್ನ ನೀನು ಯಾವತ್ತು ನಿನ್ನ ಕಾಲಿನಿಂದ ಒದೆಯುವುದಕ್ಕೆ ಮುಂದಾದಿಯೋ ಅಲ್ಲಿಗೆ ನಿನ್ನ ಅಧರ್ಮ ತುಂಬಿ ಹೋಯಿತು ಎನ್ನುವುದೇ ಅರ್ಥ ಅದಕ್ಕೆ ಪ್ರತೀಕಾರವಾಗಿ ಇಂದು ಯುದ್ಧ ನಡೆಯುತ್ತಾ ಇದೆ ಕರ್ಣ ಧರ್ಮರಾಯನನ್ನು ಒದ್ದಿರಬಹುದು ಪಾಂಡವರ ಕುರಿತಾದಂತಹ ಎಲ್ಲ ಕುಕೃತ್ಯಗಳಿಗೂ ಗೌರವನಿಗೆ ಮೂಲ ಪ್ರೇರಣೆಯಾಗಿ ಕಾಣ್ತಾ ಇದ್ದವನು ನೀನು ನೀನೊಬ್ಬ ಅಲ್ಲದೇ ಇದ್ರೆ ಪಾಂಡವರಿಗೆ ಸಾಮದಿಂದ ರಾಜ್ಯವನ್ನು ಗೌರವ ಕೊಡ್ತಾ ಇದ್ದನು ಏನು ಕೇವಲ ನಿನ್ನ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ಈಗ ಪ್ರಾರ್ಥನಾ ವಿಚಾರವಾಗಿ ಆಡುವುದಾದರೆ ಕಳನಾಯಕ ಕಾರಣ ಕೌರವ ಅಲ್ಲ ಸರಿ ಈ ಕೌರವನನ್ನ ಇಷ್ಟು ಹಾಳು ಮಾಡಿದೆ ನೀನು ಅಂತ ಆ ಕಾರಣದಿಂದ ಇಂದು ಅದರ ನಿರ್ಣಯ ಆಗ್ಬೇಕು ಇಂದು ಉದಿಸಿದ ಸೂರ್ಯ ಅಸ್ತಮಿಸುವುದರ ಒಳಗೆ ಒಂದು ಇಲ್ಲದೇ ಇಲ್ಲದೈತ ಅರ್ಜುನ ಆಗ್ಬೇಕು ಎರಡರ ಕರ್ಣನ ಪೌರುಷದ ವಿಷಯಕವಾಗಿ ನೀನು ತಿಳಿದುದು ಬಹಳ ಕಡಿಮೆ ಏನು ರಾಜಸುಯಾದ್ವರದ ಹೊತ್ತಿನಲ್ಲಿ ಅವಮಾನಗೊಂಡು ಏಕಾಂತ ಗ್ರಹವನ್ನು ಸೇರಿದ ಯುದ್ಧ ದುರ್ಯೋಧನ ಹೋಗಿ ಹೇಳಿದ್ದೇನು ಗೊತ್ತುಂಟು ನಿನ್ನ ನೋವಿಗಾದ ಕಾರಣ ಏನು ಇನ್ನ ಪರಿತಾಪಕ್ಕಿರುವಂತಹ ಕಾರಣ ಏನು ಪಾಂಡವರೇ ಹೌದು ಅಂತಾದರೆ ಸೇನೆಯನ್ನ ಕೂಡಿಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರಿಗೆ ಹೊಡೆಯುವುದೇ ವಿಜುಗೀಶ್ ಪ್ರವೃತ್ತಿ ಅಂತ ಹೇಳುವುದು ಪೌರುಷವಾದ ಅಂತ ಹೇಳುವುದು ಕರ್ಣನ ಅಂತರಂಗದಲ್ಲಿರುವುದು ಅದು ಕೌರವನನ್ನ ಪಾಂಡವರ ದ್ವೇಷದ ಕುರಿತಾಗಿ ಸದಾ ಕಾಲ ಪ್ರಚೋದಿಸಿದು ಕರ್ಣ ಅಂತ ಆಡುವುದಲ್ಲ ಪಾರ್ಥನ ವಿರುದ್ಧದ ದ್ವೇಷಕ್ಕೆ ಬೇಕಾಗಿ ಪಾರ್ಥನ ವಿರುದ್ಧದ ವೈರಕ್ಕೆ ಬೇಕಾಗಿ ಕಾಲ ಕಾಲಕ್ಕೆ ಬೇಕಾದ ಹಾಗೆ ಮುಂದಿನ ವೇದಿಕೆಯನ್ನು ರೂಪುಗೊಳಿಸುವುದಕ್ಕೆ ಒಂದು ದಾರಿಯನ್ನು ಮಾಡಿಕೊಂಡದ್ದು ನಾನು ನಾನು ಸದಾ ಬಯಸಿದ್ದು ಯುದ್ಧವನ್ನೇ ಹ ಕೌರವ ಮಾಡಿದ ಅರಗಿನಾಲಯಕ್ಕೂ ಕೌರವನ ದ್ಯೂತಕ್ಕೂ ಮತ್ತೊಂದಕ್ಕೂ ಕರ್ಣನ ಪ್ರೇರಣೆ ಇಲ್ಲವೇ ಇಲ್ಲ ಯುದ್ಧವನ್ನೇ ಅಪೇಕ್ಷಿಸಿ ಮುಂದುವರಿದವ ನಾನು ಒಂದು ವೇಳೆ ಈ ಯುದ್ಧದ ಪೂರ್ವದಲ್ಲಿಯೇ ನನ್ನ ನನ್ನ ನಿನ್ನ ಯುದ್ಧ ಒಂದು ಸಂಘಟಿತ ಆಗ್ತಿತ್ತು ಆಗ್ತಿತ್ತು ಅಂತ ಆದರೆ ಅಂದ್ರೆ ನಿರ್ಣಾಯಕವಾದಂತಹ ದ್ವೈತದ ಸಮರ ಗೋಗ್ರಣ ಚಿತ್ರಸನ ಪ್ರಕರಣ ಅಲ್ಲ ಅಲ್ಲವೇ ಆಗ್ತಿತ್ತು ಅಂತ ಆದರೆ ನಿನ್ನೊಂದಿಗಿನ ಮೈತ್ರಿ ನಿನ್ನೊಂದಿಗಿನ ದ್ವೇಷ ಕಳೆದು ಕೌರವನಿಗೆ ಮಿತ್ರನಾಗಿ ಬದುಕುತ್ತಿದ್ದೆ ನಾನು ಆ ಯುದ್ಧ ಸಾಧಿತ ಆಗಬೇಕು ಅಂತಾದ್ರೆ ಇಲ್ಲಿಯ ತನಕ ಕಾಯಬೇಕಾಯಿತು ಕಾಯಬೇಕಾಯ್ತುರಾಳಿಯಾಗಿ ನಿಂತಿದ್ದೇವೆ ಏನು ನೀನು ಅಲ್ಲ ಅಂತ ನಾನು ಆಡುವುದಲ್ಲ ನೀನು ಕುಟಿಲ ವಿದ್ಯೆಗಳಿಗೆ ಮಾತ್ರ ಬಟ ಅಂತ ಆಡಿದ್ರೆ ಅದೇನೇ ಇದ್ರು ಈ ಹೊತ್ತು ಮುಖಾಮುಖಿಯಾಗಿ ನನ್ನೊಂದಿಗೆ ನಿಂತಿದ್ದಿ ಹಿಂದಿನ ಯುದ್ಧದಲ್ಲಿ ನೀನೇ ನಿನ್ನನ್ನು ನಿನ್ನ ರಥವನ್ನ ಏನು ಮಾಡ್ತೇನೆ ನೋಡಿ ಏನು ಮಾಡ್ತೇನೆ Yeah